ಪ್ರತಿ ಬರ್ಡೇ ರೀತಿ ಈ ರೀತಿ ಇವತ್ತು ಕೂಡ ಅಭಿಮಾನಿಗಳು ಬಂದಿರುವಂತದ್ದು, ವಿಶೇಷವಾಗಿ 70th ಬರ್ಡೇ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಾರಣಗಳಿಂದ. ಖಂಡಿತ ಎಲ್ಲ ಕಡೆಯಿಂದನೂ, ಈಗ ಬೆಂಗಳೂರಾಗಿರಲಿ ಮಂಡ್ಯದಾಗಲಿ ಎಲ್ಲ ನಾರ್ತ್ ಕರ್ನಾಟಕದಿಂದಲೂ ಸುಮಾರು ಕಡೆಯಿಂದ ಫೋನ್ ಬರ್ತಾ ಇದೆ. ಅಂಬರೀಷ್ ಅವ್ರ ಬರ್ಡೇ ಅವ್ರು ಇದ್ದಂಗೆ ಆಚರಿಸ್ತಾ ಇದ್ದಾರೆ ಅಭಿಮಾನಿಗಳೆಲ್ಲ. ಸೊ ಆ ಪ್ರೀತಿ ನಮ್ಮ ತಂದೆ ಮೇಲೆ ಇಟ್ಟಿದ್ದಾರಲ್ಲ ಸರ್, ಹಂಗೆ ಇರಲಿ ಹಾಗೆ ಇರಲಿ ಅಂತ ನಾವು ಅದೇ ಹತ್ರ ಕೇಳ್ಕೊತೀವಿ. ಬಿಕಾಸ್ ಏನೋ ಈ ಥರ ಎಲ್ಲರಿಗೂ ಸಿಗಲ್ಲ, ಈ ಪುಣ್ಯ ಈ ಭಾಗ್ಯ ಎಲ್ಲರಿಗೂ ಸಿಗಲ್ಲ. ಆ ಪ್ರೀತಿ ಅವ್ರು ಸಂಪಾದಿಸಿದ್ರಲ್ಲ, ಅದೇ ನಮಗೊಂದು ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ಅಂತ ನಾನು ಹೇಳ್ತೀನಿ. ಮೇಡಮ್ ಮೆಸೇಜ್ ಪಾಸ್ ಮಾಡಿದ್ರು ಅಂದ್ರೆ ಸಹಜವಾಗಿ ನಿನಿತ ವಿಚಾರ ಪ್ರಸ್ತಾಪ ಆಯ್ತು, ವ್ಯಕ್ತಿ ಅಲ್ಲ ಅವ್ರೊಂದು ಶಕ್ತಿ ಅನ್ನೋದು. ಈಗಲೂ ಕೂಡ ಈಗ ಅಪ್ಪಾಜಿ 4 ವರ್ಷ ಆಯ್ತು ಈಗ, ಆದ್ರೂ ಅವರು ನಮ್ಮ ಹಿಂದೆ ಇದ್ದಾರೆ, ಅವ್ರ ಆಶೀರ್ವಾದ ನಮ್ಮ ಮೇಲಿದೆ, ಅವ್ರ ನಮ್ಮಲ್ಲಿ ಇನ್ನೂ ಶಕ್ತಿ ತುಂಬ್ತಾ ಇದ್ದಾರೆ ಅನ್ನೋ ಒಂದು ಧೈರ್ಯ ನಮ್ಗೆ ಇವತ್ತಿಗೂ ಇದೆ. ಯಾಕಂದ್ರೆ ಈಗ ನೋಡ್ತಾ ಇದ್ದೀರಿ ನೀವು ಅಭಿಮಾನಿಗಳು ತಾನಾಗ ತಾನೇ ಅವರೇ ಆಗವರೇ ಬರ್ತಾರೆ, ಅವರೇ ಇದನ್ನೆಲ್ಲ ಏರ್ಪಾಡು ಮಾಡಿ ಆರ್ಗನೈಸೇಷನ್ ಮಾಡಿ ಈಗಲೂ ಎಲ್ಲೂ ನಮಗೆ ಅಂಬರೀಷಣ್ಣ ಇಲ್ಲ ಅಂತ ಅನ್ನಿಸ್ಬಾರ್ದು ಅನ್ನೋ ಒಂದು ಭಾವನೆನ ಅವರೇ ನಮ್ಗೆ ಒಂದು ಹುಟ್ಟಿಸ್ತಾರೆ ನಮ್ಮ ಮನಸ್ಸಲ್ಲಿ ಪಾಪ. ಸೊ ಆ ಶಕ್ತಿ ಯಾವತ್ತೂ ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಇವತ್ತು ನಿಮ್ಮ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗಿರುತ್ತೆ. ಎಸ್, ಇವತ್ತು ನಮ್ಮ ಕೃಷ್ಣ ಡೈರೆಕ್ಟರ್ ಸರ್ ಕಿಟ್ಟಪ್ಪ ಅಂತ ನಾವು ಕರಿತೀವಿ, ಅವ್ರ ಜೊತೆ ನಾವು ಕೊಲಾಬ್ರೇಟ್ ಮಾಡ್ತಾ ಕಾಳಿ ಅಂತ ಒಂದು ಸಿನಿಮಾ, ಇನ್ನು ಬ್ಯಾಡ್ ಮ್ಯಾನರ್ಸ್ ಈಗಲೂ ನಡೀತಾ ಇದೆ, ಬ್ಯಾಡ್ ಮ್ಯಾನರ್ ಶೂಟಿಂಗ್ ಮಾಡ್ತಾ ಇದ್ದೀವಿ. ಫಸ್ಟ್ ಅದು ಬರುತ್ತೆ, ಅದಂದರೆ ವಿ ವಿಲ್ ಗೋ ಇಮಿಡಿಯೇಟ್ಲಿ ವಿತ್ ಕಾಳಿ. ಎಸ್, ಸಹಜವಾಗಿ ಈ ರೀತಿಯ ಚರ್ಚೆ ಶುರುವಾಗಿದೆ, ಮಾತನಾಡಿದರೆ ಇವತ್ತು ಕೂಡ ಅದಕ್ಕೊಂದು ಉತ್ತರ ಅಭಿಷೇಕ್ ಅವರು ರಾಜಕಾರಣಕ್ಕೆ ಹೇಳ್ತಿಕೊಡ್ತಾರೆ, ಆ ರೀತಿಯ ಒಂದು ಸಿದ್ಧತೆಗಳೇನಾದರೂ ತೆರೆಮರೆಯಲ್ಲಿ ನಡೀತಾ ಇದೆಯಾ? ಸದ್ಯಕ್ಕೆ ಬ್ಯಾಡ್ ಮ್ಯಾನರ್ಸ್, ಆಮೇಲೆ ಕಾಳಿ, ಆಮೇಲೆ ಮಾತಾಡೋಣ ಬನ್ನಿ. Right, okay. Thank you. Good morning. Thank you very much.